ಇವತ್ತಿನ ದಿವಸ ಇರುವಂತಹ ಒಂದು ಸಾಮಾನ್ಯ ಸಭೆಗೆ ನಮ್ಮ ಕಾಂಗ್ರೆಸ್ ಸದಸ್ಯರು ವಿನಾಕಾರಣ ನಮ್ಮ ಸಾಮಾನ್ಯ ಸಭೆ ನಡೆಯುವುದಕ್ಕೆ ಅಡ್ಡಿಪಡಿಸಿದ್ದಾರೆ. ಅವರು ಈವರೆಗೂ ಸ್ವತಃ ನನ್ನ ಭೇಟಿಯಾಗಿ ಬಂದು ಯಾವುದೇ ತಮ್ಮ ಡಿವಿಷನ್ನಲ್ಲಿ ಕೆಲಸ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿಲ್ಲ. ಅದು ಆಗ್ಯೂ ಕೂಡ ಅವರು ಹೇಳಿಲ್ಲ ಅಂದ್ರೆ ನಾವೇನು ಸುಮ್ಮನೆ ಕುಂತಿಲ್ಲ. ಮೊನ್ನೆ ದಿವಸ ನಮಗೆ ಎರಡು ತಿಂಗಳಿಂದ ಬಿಡುಗಡೆ ಆದಂಥ ನವರತ್ನದ 30 ಕೋಟಿ ಅನುದಾನದಲ್ಲಿ ಕಾಂಗ್ರೆಸ್ ಸದಸ್ಯರ ಸಾಕಷ್ಟು ಅನುದಾನವನ್ನು ಕೂಡ ನಾವು ಹಾಕಿದ್ದೀವಿ. ಇದು ಸುಮ್ಮನೆ ನಾವು ಹಂಗೆ ಹೇಳತಕ್ಕಿಲ್ಲ. ತಾವು ಇಲ್ಲಿ ತಮ್ಮನ್ನೆಲ್ಲ ತೋರಿಸ್ಬಿಡ್ತೀನಿ. ಅವ್ರು ಕೇಳಿದ್ರೆ ನಾವು ಕೊಡ್ತಿದ್ವಿ, ಆದ್ರೆ ಅದು ಅವ್ರಿಗೆ ಕೆಲಸಕ್ಕಿಂತ ಮುಖ್ಯ ರಾಜಕೀಯನೇ ಆಗಿತ್ತು. ಏನೋ ತಮ್ಮ ಒಂದು ರಾಜಕೀಯ ದುರದೃಷ್ಟದಿಂದ ಇವತ್ತಿನ ದಿವಸ ನಮ್ಮ ಈ ಸಭೆಗೆ ಅಡ್ಡಿಪಡಿಸ್ಯಾರ. ಈ 30 ಕೋಟಿ ಅನುದಾನದಲ್ಲಿ ವಾರ್ಡ್ ನಂಬರ್ 8ರಲ್ಲಿ ಡೋಳೇನಗುಡಿ ರಾಮಚಂದ್ರ ರೊಡ್ಡ ಮನೆಯಿಂದ ಮದರ್ ಸಾಬ್ ಮಸ್ಕಿ ಅವರ ಮನೆಯವರಿಗೆ ರಸ್ತೆ ಅಭಿವೃದ್ಧಿಪಡಿಸೋದು 18 ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿದ್ವಿ. ಇದನ್ನು ಆಲ್ರೆಡಿ ಟೆಂಡರ್ ಕೂಡ ಫ್ಲೋಟ್ ಆಗಿದೆ. ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಸದಸ್ಯರು ನೋಡ್ಕೊಳ್ಬೇಕು. ಅಂದ್ರೆ ಇದೇನು ನಾವು ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನು ತಾರತಮ್ಯ ಮಾಡಿವೋ ಏನು ಅವ್ರಿಗೆ ಅನುದಾನ ಹಂಚಿಕೆ ಆಗಿರೋದು ಗೊತ್ತಾಗುತ್ತೆ. 2 ಕೋಟಿ ರೂಪಾಯಿ ಅನುದಾನ ಹಾಕಿದೀವಿ. ಇದು ಕಾಂಗ್ರೆಸ್ ವಾರ್ಡ್ ಬಿಜೆಪಿ ವಾರ್ಡ್ ಇದು. ಮತ್ತೆ ತಿಮ್ಮಾಪುರ್ ಮೆಂಬರ್ ವಾರ್ಡ್ ನಂಬರ್ 3ರಲ್ಲಿ ಪ್ರಹ್ಲಾದ್ ಆರ್ಯ ಅವರ ಮನೆಯಿಂದ ಶಂಕರ್ ಚಿಲ್ಲಾಲ್ ಮನೆಯವರಿಗೆ, ಸುರೇಶ್ ಬಾರ್ಕಟ್ಟಿ ಮನೆಯಿಂದ ದಶರಥ್ ಮನ್ನಾಪುರ್ ಮನೆಯವರಿಗೆ ಒಳಚರಂಡಿ ನಿರ್ಮಾಣ ಮಾಡೋದು 14 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ವಿ. ಇದು ತಿಮ್ಮಾಪುರ್ ವಾರ್ಡ್ನವರಿಗೆ ಹಾಕಿದ್ದು. ವಾರ್ಡ್ ನಂಬರ್ 3ರಲ್ಲಿ ಮಾಗಿಯವರ ಮೆಡಿಕಲ್ ದಿಂದ ಓಂಕಾರ್ ಟಾಕೀಸ್ ಅವರಿಗೆ ರಸ್ತೆ ಅಭಿವೃದ್ಧಿಪಡಿಸೋದು 25 ಲಕ್ಷ ರೂಪಾಯಿ ಅನುದಾನ ಹಾಕಿದ್ವಿ. ಇನ್ನು ಅಮೃತ್ ಬಿಜಲ್ ಬಿಜನ್ ಬರ್ವಾಳ ನಾಕೆಯಿಂದ ಹಿಡಿದು ಗಾಂಧಿ ಚೌಕ್ವರೆಗೆ ಮೇನ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ 23 ಲಕ್ಷ ರೂಪಾಯಿ ಅನುದಾನ ರಿಸರ್ವ್. ಇನ್ನು ಸೋನಾರ್ ಮೆಂಬರ್ ಡಿವಿಷನ್ನಲ್ಲಿ ಹಾಕಿದೀವಿ, ಬನ್ನಿವಾಳ ಮೆಂಬರ್ ಡಿವಿಷನ್ನಲ್ಲಿ ಹಾಕಿವಿ, ಸುರೇಶ್ ಜಂಗ್ಲಿ ಅವರ ಡಿವಿಷನ್ನಲ್ಲಿ ಹಾಕಿವಿ, ಬಂಡಿ ವಡ್ಡರ್ ಮೌನೇಶ್ ಬಂಡಿ ವಡ್ಡರ್ ಅವರ ಡಿವಿಷನ್ನಲ್ಲಿ ಹಾಕಿವಿ. ಮತ್ತೆ ಇನ್ನೊಂದು ಸಂಗಮೇಶ್ ನಮ್ಮ ಇವರು ಸಂಗಮ ಡಿವಿಷನ್ನಲ್ಲಿ ಜಗದೀಶ್ ಹುಣಗುಂದ್ ಮನೆಯಿಂದ ದರಕ್ ಮನೆಯವರಿಗೆ ರಸ್ತೆ ಅಭಿವೃದ್ಧಿಪಡಿಸೋದು 13.5 ಲಕ್ಷ ರೂಪಾಯಿ. ಡಿವಿಷನ್ ನಂಬರ್ 30ರಲ್ಲಿ ಮಡಿವಾಳ ಜವಾಬ್ದಾರಿ ವರ್ತನೆ ಅವ್ರು ಮಾಡೋದು ಸರಿಯಲ್ಲ. ಇದನ್ನ ಜನ ನಾಳೆಗೆ ಉತ್ತರಿಸ್ತಾರ. ಯಾವ ರೀತಿ ಉತ್ತರಿಸಬೇಕು ಆ ರೀತಿ ಉತ್ತರಿಸ್ತಾರೆ.